ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲೇ ಇದರಲ್ಲಿ ಹಿಂಗಿಂಗೆಲ್ಲ ಏನು ಅಂತ. ಒಂದು ಭಾವನ ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾನ ಆಗಲೇ ಮಾತಾಡ್ತಿದ್ದೀನಿ. ಸೊ ಸೀನಿಯರ್ ಮೋಟ ಇದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರಿಸಿ ಗೌರಿಶಂಕರ್ಗೆ ಅಷ್ಟೇ ಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ಅವ್ರು ಹುಡ್ಕೊಂಬಂದಿರೋರು. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಿಲ್ಲ, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರೋಲ್ಲ. ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ, ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ, ಅದಕ್ಕೆ ಅವ್ರು ಮಾಡಿಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ, ಇದು ಅವರಾಗಲಿ ಶ್ರುತಿಮಾ ಆಗಲಿ ಇವ್ರು ಯಾರೂ ಬರಬೇಕಾಗಿರಲಿಲ್ಲ, ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು, ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ಲದೇ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡ್ಸೋಕ್ಕೆ, ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದ್ದಿರ್ಬೋದು. ಯಾಕಂದ್ರೆ ಅವ್ರು ಬರೋಂಗೆ ಇಲ್ಲ ಆ್ಯಕ್ಚುಲಿ ಶ್ರುತಿಮಾ ಅಂತ ಹಿಂಗೆ ಅಂದ್ಬಿಡೋದು, ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಡಿದಾರೆ. ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೆ, ಆ ಸಿನಿಮಾ ಏನು ಹೇಳೋಕ್ಕೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮಾವಂತು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇ, ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು. ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೆ, ಇವ್ರು ಹೇಳ್ಬೋದು ಅವ್ರು ದಾನೆ ದಾನೆ ಪೇಲಿಕ ವ್ಯಾಕಾನೆ ವಾಲಿಕೆ ನಾಮ ಅನ್ನಂಗೆ, ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೇ ಚಂದ ಅಂತ ಇದೆ, ಅವ್ರುಗಳಿಗೆ ಅದು ಹೋಗುತ್ತೆ, ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರುಕ್. ಇದು ನಾನು ತುಂಬ ನೋಡಿದ್ದೀನಿ ಲೈಫಲ್ಲಿ, ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬೆಳೆಸಿ 2-3 ವರ್ಷ ಆದಮೇಲೆ ನಮ್ಮ ಹತ್ರ ಬಂದಿರೋದು. ಸೊ ಆ ಥರ ಇಲ್ಲೆಲ್ಲ ನಿಮಿತ್ತ ಯಾರು ಹೇಳಂಗಿಲ್ಲ, ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನಿಮ್ಮ ಬಂದು ಅಷ್ಟೇ, ಏನಿಲ್ಲ ಅದರಲ್ಲಿ. ಸೊ ಆ ಥರ ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ ಆ ಶಕುನಿ ಕರೆ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ, ಆ ಥರ. ಅದಾದಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್, ಅಂದರೆ ಒಬ್ಬ ಕಲಾವಿದಂಗೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟಾಡ್ಬೋದಾಗಿತ್ತಲ್ಲ. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಇಚ್ಚಿಕೋತಾ ಇದ್ದು ಬಿರದರ್ ಸರ್ ಕ್ಯಾರೆಕ್ಟರ್ ನೋಡಿ, ಪಕ್ಕದಲ್ಲೇ ಇರ್ತಾ ಇದೆ ಆದರೂ ಹೊಟ್ಟೆ ಎಲ್ಲ ಹೊರ್ಕೋತಾ ಇದೆ ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋಕೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.